ರಾಜ್ಕುಮಾರ್ ರಾವಣನ ಪಾತ್ರದಲ್ಲಿ ಅಮೋಘವಾಗಿ ಅಭಿನಯಿಸಿದ ಭೂಕೈಲಾಸ. ಸುಬ್ಬಯ್ಯ ನಾಯ್ಡು ನಾಟಕ ಕಂಪನಿಯಲ್ಲಿ ಪ್ರದರ್ಶಿಸುತ್ತಿದ್ದ ಭೂಕೈಲಾಸ ಚಿತ್ರ ನಿರ್ಮಾಣಗೊಂಡಾಗ ರಾಜ್ಕುಮಾರ್ ರಾವಣನ ಪಾತ್ರದಲ್ಲಿ ಅಮೋಘವಾಗಿ ಅಭಿನಯಿಸಿದರು. ಈ ಚಿತ್ರವನ್ನು ನಿರ್ದೇಶಿಸಿದ ನಿರ್ದೇಶಕ ಕೆ ಶಂಕರ್, ನಾಯಕಿ ನಟಿಯರಲ್ಲಿ ಒಬ್ಬರಾದ ಕನ್ನಡತಿ ಜಮುನಾ, ಚಿತ್ರದ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ, ಮುಂದೆ ಹಲವಾರು ಅಮಿತಾಭ್ ಬಚ್ಚನ್ ಅಭಿನಯದ ಹಿಂದಿ ಚಿತ್ರಗಳನ್ನು ನಿರ್ದೇಶಿಸಿದ ಕನ್ನಡಿಗ ಎಸ್ ರಾಮನಾಥನ್ ಬಗ್ಗೆ ಈ ಸಂಚಿಕೆ ವಿವರಗಳನ್ನು ನೀಡುತ್ತಿದೆ. ರಾಜ್ಕುಮಾರ್ ರಾವಣನ ಪಾತ್ರದಲ್ಲಿ ಅಭಿನಯಿಸಿದ ಪೌರಾಣಿಕ ಚಿತ್ರ ಭೂಕೈಲಾಸ AVM ಪ್ರೊಡಕ್ಷನ್ಸ್ ಲಾಂಛನದಲ್ಲಿ AV ಮೇಯಪ್ಪನ್ ನಿರ್ಮಿಸಿದರು. 1958ರಲ್ಲಿ ಬಿಡುಗಡೆಗೊಂಡ ಈ ಕಪ್ಪು ಬಿಳುಪು ಚಿತ್ರವನ್ನು ಕೆ ಶಂಕರ್ ನಿರ್ದೇಶಿಸಿದರು. ಎಸ್ ರಾಮನಾಥನ್, SV ವೆಂಕಟರಾಮನ್ ಹಾಗೂ BH ವೆಂಕಟೇಶ್ವರ ರಾವ್ ಸಹಾಯಕ ನಿರ್ದೇಶಕರಾಗಿದ್ದರು. ರಾಜ್ಕುಮಾರ್ ರಾವಣನ ಪಾತ್ರದಲ್ಲಿ ಅದ್ಭುತವಾಗಿ ಅಭಿನಯಿಸಿದ್ದು ಕಲ್ಯಾಣ್ ಕುಮಾರ್ ನಾರ್ದನಾಗಿ ಹಾಗೂ KS ಅಶ್ವಥ್ ಶಿವನಾಗಿ ನಟಿಸಿದರು. ಸಿದ್ದಯ್ಯ ಸ್ವಾಮಿ ಇಂದ್ರನಾಗಿ, ಅನಿಲ್ ಕುಮಾರ್ ವಿಷ್ಣುವಾಗಿ ಹಾಗೂ ತೆಲುಗಿನ ಖ್ಯಾತ ನಟ SV ರಂಗರಾವ್ ಮಾಯಾಸುರನಾಗಿ ಅಭಿನಯಿಸಿದ್ದರು. ಜಮುನಾ ಮಂಡೋದರಿ ಪಾತ್ರದಲ್ಲಿ ಹಾಗೂ ಬಿ ಸರೋಜಾದೇವಿ ಪಾರ್ವತಿ ಪಾತ್ರದಲ್ಲಿ ನಟಿಸಿದರು. ಹೇಮಲತಾ ಕೈಕಸೆ, ಮಾಬಾಜಿ ಗಣೇಶ ಹಾಗೂ ಗುರು ಸಿದ್ದಯ್ಯ ಸ್ವಾಮಿ ಕುಂಭಕರ್ಣನ ಪಾತ್ರಗಳನ್ನು ನಿರ್ವಹಿಸಿದ್ದರು. ಕುರಾ ಸೀತಾರಾಮ ಶಾಸ್ತ್ರಿ ಚಿತ್ರಕಥೆ, ಸಂಭಾಷಣೆ ಹಾಗೂ ಹಾಡುಗಳನ್ನು ರಚಿಸಿದರು. ಆರ್ ಸುದರ್ಶನಂ ಹಾಗೂ ಆರ್ ಗೋವರ್ಧನಂ ಜೋಡಿ ಸಂಗೀತ ನೀಡಿದ್ದು ಎಸ್ ಜಯರಾಮನ್, ಎಸ್ ಗೋವಿಂದರಾಜನ್, ML ವಸಂತಕುಮಾರಿ, ಪಿ ಸುಶೀಲ, TS ಭಗವತಿ ಹಾಗೂ AP ಕೋಮಲ ಗೀತೆಗಳನ್ನು ಹಾಡಿದ್ದರು. ಚಿತ್ರದ ನಿರ್ದೇಶಕ ಕೆ ಶಂಕರ್ ಅವರೇ ಕೆ ನಾರಾಯಣನ್ ಅವರೊಂದಿಗೆ ಸಂಕಲನ ಕಾರ್ಯ ನೆರವೇರಿಸಿದರೆ ಮಾಧವ ಬುಲ್ಬುಲೆ ಛಾಯಾಗ್ರಹಣ ಮಾಡಿದರು. ಗೋಪಿಕೃಷ್ಣ, ಕಮಲಾ ಲಕ್ಷ್ಮಣ್ ಮತ್ತು ಸರೋಜಾ ನೃತ್ಯ ಪ್ರದರ್ಶನ ನೀಡಿದ್ದು KN ದಂಡಾಯುಧಪಾಣಿ ನೃತ್ಯ ನಿರ್ದೇಶನ ಮಾಡಿದರು. ಮದ್ರಾಸಿನ AVM ಸ್ಟುಡಿಯೋದಲ್ಲಿ ಚಿತ್ರೀಕರಣಗೊಂಡಿತು. ಈ ದೇಹ ಮೂರು ದಿನ ಅಲ್ಲವೇನೋ, ಭಕ್ತವತ್ಸಲ ಬಾರ ನಿತ್ಯ ನಿರ್ಮಲ ತೋರ, ರಾಮನಾವತಾರ ರಘುಕುಲ ಸೋಮನಾವತಾರ ಮುಂತಾದ ಮಧುರ ಭಕ್ತಿಗೀತೆಗಳನ್ನು ಈ ಚಿತ್ರಕ್ಕಾಗಿ ಸಾಹಿತಿ ಕುರಾ ಸೀತಾರಾಮ ಶಾಸ್ತ್ರಿಗಳು ರಚಿಸಿದ್ದರು. ರಾಯರ ಸೊಸೆಯ ಚಿತ್ರದ ಮೂಲಕ ರಾಜ್ಕುಮಾರ್ ಪೌರಾಣಿಕ ಜಾನಪದ ಚಿತ್ರಗಳಿಂದ ಸಾಮಾಜಿಕ ಚಿತ್ರಕ್ಕೆ ಬಂದಂತೆ ಕಲ್ಯಾಣ್ ಕುಮಾರ್ ಈ ಚಿತ್ರದ ಮೂಲಕ ಸಾಮಾಜಿಕ ಚಿತ್ರಗಳಿಂದ ಪೌರಾಣಿಕ ಚಿತ್ರಕ್ಕೆ ಬಂದರು. ರಾಜ್ಕುಮಾರ್ ಅವರ ರಾವಣ ಪಾತ್ರದ ಅಭಿನಯವನ್ನು ಪೌರಾಣಿಕ ಪಾತ್ರಗಳಿಂದ ತೆಲುಗು ಚಿತ್ರರಂಗದಲ್ಲಿ ಪ್ರಖ್ಯಾತರಾಗಿದ್ದ NT ರಾಮರಾವ್ ಮತ್ತು SV ರಂಗರಾವ್ ಮುಕ್ತಕಂಠದಿಂದ ಪ್ರಶಂಸಿಸಿದ್ದರು. ರಾಜ್ಕುಮಾರ್ ಚಿತ್ರರಂಗಕ್ಕೆ ಬರುವ ಮುನ್ನ ಗುಬ್ಬಿ ನಾಟಕ ಕಂಪನಿಯಲ್ಲಿ ಭೂಕೈಲಾಸ ನಾಟಕದಲ್ಲಿ ಅಭಿನಯಿಸುತ್ತಿದ್ದರು. ಮುತ್ತುರಾಜು ಸುಬ್ಬಯ್ಯ ನಾಯ್ಡು ಅವರ ನಾಟಕ ಕಂಪನಿ ಸೇರಿದ ನಂತರ ಭೂಕೈಲಾಸ ನಾಟಕದಲ್ಲಿ ಸುಬ್ಬಯ್ಯ ನಾಯ್ಡು ರಾವಣನ ಪಾತ್ರದಲ್ಲಿ ಅಭಿನಯಿಸುವುದನ್ನು ನೂರಾರು ಬಾರಿ ಕಂಡಿದ್ದರು. ಮುಂದೆ ಮುತ್ತುರಾಜು ಪಾಲಿಗೂ ರಾವಣನ ಪಾತ್ರ ಲಭಿಸಿತು. ಹೀಗಾಗಿ ರಾಜ್ಕುಮಾರ್ ಅವರಿಗೆ ರಾವಣನ ಪಾತ್ರದಲ್ಲಿ ಅಭಿನಯಿಸುವುದು ತುಂಬ ಇಷ್ಟವೂ ಆಗಿತ್ತು. ಅಲ್ಲದೆ ತಂದೆ ಪುಟ್ಟಸ್ವಾಮಯ್ಯನವರು ರಾವಣ, ಕಂಸ, ಹಿರಣ್ಯಕಶಿಪು ಮುಂತಾದ ಪಾತ್ರಗಳನ್ನು ಲೀಲಾಜಾಲವಾಗಿ ನಿರ್ವಹಿಸಬಲ್ಲವರಾಗಿದ್ದರು. ಈ ಚಿತ್ರ ಭಾರೀ ಸೆಟ್ಗಳಿಂದ ಕೂಡಿತ್ತಲ್ಲದೆ ಕಲಾವಿದರ ಉತ್ತಮ ಅಭಿನಯದೊಂದಿಗೆ ಉತ್ತಮ ಪೌರಾಣಿಕ ಚಿತ್ರವಾಗಿ ಮೂಡಿಬಂದಿತು. AVM ಸ್ಟುಡಿಯೋ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದರಿಂದಾಗಿ AVM ಸ್ಟುಡಿಯೋದಲ್ಲಿ ಭೂಕೈಲಾಸ ಚಿತ್ರೀಕರಣಕ್ಕೆ ಭವ್ಯವಾದ ಸೆಟ್ಗಳನ್ನು ಹಾಕಲಾಗಿತ್ತು. ಭೂಕೈಲಾಸ ಅದ್ಭುತ ಹಾಗೂ ಮಹೋನ್ನತ ಚಿತ್ರ ಎಂದು ಆಗ ವಿಧಾನಸಭಾಧ್ಯಕ್ಷರಾಗಿದ್ದ SR ಕಂಠಿ ಪ್ರಶಂಸಿಸಿದ್ದರು. ಕರ್ನಾಟಕ ಫಿಲ್ಮ್ಸ್ ವಿತರಿಸಿದ ಈ ಚಿತ್ರ 1958ರ ಫೆಬ್ರವರಿ 28ರಂದು ನ್ಯೂ ಅಪೇರಾ ಚಿತ್ರಮಂದಿರದಲ್ಲಿ ಬಿಡುಗಡೆಗೊಂಡ ಸಂದರ್ಭದಲ್ಲಿ SR ಕಂಠಿ ವಿಶೇಷ ಆಹ್ವಾನಿತರಾಗಿ ಆಗಮಿಸಿ ಚಿತ್ರ ವೀಕ್ಷಿಸಿದ್ದರು. ರಾವಣ ಆತ್ಮಲಿಂಗಕ್ಕಾಗಿ ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡು ಪಾರ್ವತಿಯನ್ನೇ ತನಗೆ ನೀಡಬೇಕೆಂದು ಕೇಳುತ್ತಾನೆ. ಪಾರ್ವತಿಯನ್ನು ಕರೆದುಕೊಂಡು ಹೋಗುತ್ತಿರುವಾಗ ಆಕೆ ತನ್ನ ಘೋರ ರೂಪ ದರ್ಶನ ಮಾಡಿಸುತ್ತಾಳೆ. ಹೆದರಿ ಹಿಂತಿರುಗಿದ ರಾವಣ ಮತ್ತೆ ಆಕೆಯನ್ನು ಹುಡುಕಲು ಪಾತಾಳಕ್ಕೆ ಹೋಗುತ್ತಾನೆ. ಅಲ್ಲಿ ಪಾರ್ವತಿಯನ್ನು ಬಗೆದು ಮಂಡೋದರಿಯನ್ನು ವಿವಾಹವಾಗುತ್ತಾನೆ. ಪಾರ್ವತಿಯನ್ನು ಮೋಹಿಸಿದ್ದಕ್ಕಾಗಿ ಪಶ್ಚಾತ್ತಾಪಪಟ್ಟು ಶಿವನಿಗೆ ತನ್ನ ತಲೆಯನ್ನೇ ಅರ್ಪಿಸುತ್ತಾನೆ. ಶಿವ ಆತನ ಭಕ್ತಿಗೆ ಮೆಚ್ಚಿ ಆತನಿಗೆ ಜೀವದಾನ ಮಾಡಿ ತನ್ನ ಆತ್ಮಲಿಂಗವನ್ನೇ ನೀಡುತ್ತಾನೆ. ದಾರಿ ಮಧ್ಯೆ ಸಂಧ್ಯಾವಂದನೆಗೆ ತೆರಳಲು ಧನಗಾಹಿ ರೂಪದ ಗಣಪತಿಯ ಕೈಗೆ ಲಿಂಗವನ್ನು ನೀಡುತ್ತಾನೆ. ಅವನು ಅದನ್ನು ಭೂಮಿಗಿಡಲು ಲಿಂಗ ಅಲ್ಲಿಯೇ ಪ್ರತಿಷ್ಠಾಪಿತವಾಗುತ್ತದೆ. ಮುಂದೆ ಇದೇ ಗೋಕರ್ಣ ಕ್ಷೇತ್ರವಾಗಿ ಭೂಕೈಲಾಸವೆಂದು ಪ್ರಖ್ಯಾತವಾಗುತ್ತದೆ. ಇದು ಚಲನಚಿತ್ರದ ಕಥೆ.
ಮೂರು ಮುಖ್ಯಮಂತ್ರಿಗಳ ಚಿತ್ರಗಳನ್ನು ನಿರ್ದೇಶಿಸಿದ ಕೆ ಶಂಕರ್, ಭೂ ಕೈಲಾಸ ಚಿತ್ರವನ್ನು ನಿರ್ದೇಶಿಸಿದ ಕಣ್ಣನ್ ಶಂಕರ್ 1926 ಮಾರ್ಚ್ 17ರಂದು ಈಗ ಕೇರಳದಲ್ಲಿರುವ ಹಾಗೂ ಅಂದಿನ ಮದ್ರಾಸ್ ಪ್ರಾಂತ್ಯದಲ್ಲಿದ್ದ ಮಲಬಾರಿನಲ್ಲಿ ಜನಿಸಿದರು. ಚಲನಚಿತ್ರ ಸಂಕಲನಕಾರರಾಗಿ ಚಿತ್ರರಂಗ ಪ್ರವೇಶಿಸಿ ಚಿತ್ರಕಥೆಗಾರ ಮತ್ತು ನಿರ್ದೇಶಕರಾಗಿ ಪ್ರಖ್ಯಾತರಾದರು. ತಮಿಳು, ಮಲಯಾಳಂ, ತೆಲುಗು ಮತ್ತು ಕನ್ನಡ ಸೇರಿದಂತೆ ದಕ್ಷಿಣ ಭಾರತದ ಭಾಷೆಗಳ 80ಕ್ಕೂ ಹೆಚ್ಚು ಚಲನಚಿತ್ರಗಳನ್ನು ನಿರ್ದೇಶಿಸಿದರು. ಶಂಕರ್ 1939ರಲ್ಲಿ ತಮ್ಮ ಚಲನಚಿತ್ರ ವೃತ್ತಿ ಜೀವನವನ್ನು ಕೊಯಮತ್ತೂರಿನ ಸೆಂಟ್ರಲ್ ಸ್ಟುಡಿಯೋದಲ್ಲಿ ಸಂಕಲನಕಾರ ಸಹಾಯಕರಾಗಿ ಪ್ರಾರಂಭಿಸಿದರು. ನಂತರ ಪಕ್ಷಿರಾಜ ಸ್ಟುಡಿಯೋಗೆ ಹಾಗೂ AVM ಸ್ಟುಡಿಯೋದಲ್ಲಿ ಯಶಸ್ವಿ ಸಂಕಲನಕಾರರಾಗಿ ಹೆಸರು ಮಾಡಿದರು. ಸಿಂಹಳಿ ಭಾಷೆಯ ಚಲನಚಿತ್ರ ಡಾಕ್ಟರ್ ಅವರು ನಿರ್ದೇಶಿಸಿದ ಮೊದಲ ಚಿತ್ರ. ಮೂವರು ಮುಖ್ಯಮಂತ್ರಿಗಳಾದ MGR, ಅದಿಮೈಪೆಣ್ ಮತ್ತು ಕುಡಿಯರಂತ ಕೋಯಿಲ್, NT ರಾಮರಾವ್, ಭೂ ಕೈಲಾಸಂ ಮತ್ತು ಜಯಲಲಿತಾ ಗೌರಿ ಕಲ್ಯಾಣಂ ಅಭಿನಯದ ಚಿತ್ರಗಳನ್ನು ನಿರ್ದೇಶಿಸಿದ ಹೆಗ್ಗಳಿಕೆ ಇವರದು. ಮುಖ್ಯಮಂತ್ರಿ ಜಯಲಲಿತಾ ಅವರಿಂದ ರಾಜ್ಯ ಸರ್ಕಾರದ ರಾಜಾ ಸಾಂಡೋ ಪ್ರಶಸ್ತಿ ಪಡೆದರು. 1956ರಲ್ಲಿ ಭೂ ಕೈಲಾಸ ಕನ್ನಡ ಚಿತ್ರ ನಿರ್ದೇಶನದ ಬಹಳ ವರ್ಷಗಳ ನಂತರ 1993ರಲ್ಲಿ ಮಣಿಕಂಠ ಮಹಿಮೆ ಹಾಗೂ ಸ್ವಾಮಿ ಅಯ್ಯಪ್ಪ ಶಬರಿಮಲೆ ಕನ್ನಡ ಚಿತ್ರಗಳನ್ನು ನಿರ್ದೇಶಿಸಿದರು. 2006 ಮಾರ್ಚ್ 5ರಂದು ಶಂಕರ್ ನಿಧನರಾದರು. ರಾಜಮಂಡ್ರಿ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾದ ಕನ್ನಡತಿ ನಟಿ ಜಮುನಾ, ಕನ್ನಡದ ಆದರ್ಶ ಸತಿ, ಭೂ ಕೈಲಾಸ, ರತ್ನಗಿರಿ ರಹಸ್ಯ, ಸಾಕ್ಷಾತ್ಕಾರ, ಮಾಯೆಯ ಮುಸುಕು, ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಕರುಣೆ ಮತ್ತು ಪೊಲೀಸ್ ಮತ್ತು ದಾದಾ ಚಿತ್ರಗಳಲ್ಲಿ ನಟಿಸಿರುವ ಕನ್ನಡತಿ, ಭಾರತೀಯ ಭಾಷೆಗಳ ಪ್ರಮುಖ ನಟಿಯರಲ್ಲೊಬ್ಬರಾದ ಜಮುನಾ 1936ರ ಆಗಸ್ಟ್ 30ರಂದು ಜನಿಸಿದರು. ಮುಖ್ಯವಾಗಿ ತೆಲುಗು ಚಲನಚಿತ್ರಗಳಲ್ಲಿ ಅಭಿನಯಿಸಿದ ಜಮುನಾ ಅವರು ಇಂದಿನ ಕರ್ನಾಟಕದ ಹಂಪೆಯಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಜಮುನಾ ಅವರ ಮಾತೃಭಾಷೆ ಕನ್ನಡ. ತಂದೆ ಉದ್ಯಮಿ ನಿಪ್ಪಾಣಿ ಶ್ರೀನಿವಾಸರಾವ್, ತಾಯಿ ಕೌಸಲ್ಯಾದೇವಿ. ಹುಟ್ಟಿದ ಸಂದರ್ಭದಲ್ಲಿ ಈ ಮಗುವಿಗೆ ಜನಾಬಾಯಿ ಎಂದು ಹೆಸರಿಡಲಾಯಿತು. ಜಮುನಾ ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ದುಗ್ಗಿರಾಲ ಎಂಬಲ್ಲಿ ಬೆಳೆದರು. ಜಮುನಾ ಶಾಲೆಯಲ್ಲಿ ನಾಟಕಗಳಲ್ಲಿ ಅಭಿನಯಿಸುತ್ತಿದ್ದರು. ತಾಯಿ ಗಾಯನ ಹಾಗೂ ಹಾರ್ಮೋನಿಯಂ ಕಲಿಸಿದರು. ಡಾಕ್ಟರ್ ಗರಕೀಪತಿ ರಾಜಾರಾವ್ ಬಾಲಕಿಯ ನಾಟಕ ಅಭಿನಯ ಕಂಡು 1952ರಲ್ಲಿ ತಮ್ಮ ಪುಟ್ಟಿಲ್ಲೋ ಚಲನಚಿತ್ರದಲ್ಲಿ ನಡೆಸಲು ಪ್ರಸ್ತಾಪ ಮಾಡಿದರು. ಖ್ಯಾತ ನಟಿ ಸಾವಿತ್ರಿ ದುಗ್ಗಿರಾಲಾದಲ್ಲಿ ನಾಟಕಗಳಲ್ಲಿ ಅಭಿನಯಿಸುತ್ತಿದ್ದಾಗ ಅವರು ಜಮುನಾ ಮನೆಯಲ್ಲಿದ್ದರು. ಸಾವಿತ್ರಿ ಜಮುನಾ ಅವರನ್ನು ಚಿತ್ರಗಳಲ್ಲಿ ನಟಿಸಲು ಪ್ರೋತ್ಸಾಹಿಸಿದರು. 16ನೇ ವಯಸ್ಸಿನಲ್ಲಿ ಡಾಕ್ಟರ್ ಗರಿಕಪತಿ ರಾಜಾರಾವ್ ಅವರ ಪುಟ್ಟಿಲ್ಲೋ ಚಿತ್ರದಲ್ಲಿ ನಟಿಸಿದರು. LV ಪ್ರಸಾದ್ ಅವರ ಮಿಸ್ಸಮ್ಮ ಚಿತ್ರದಲ್ಲಿ ಅಭಿನಯಿಸಿ ಪ್ರಖ್ಯಾತರಾದರು. ಜಮುನಾ ತೆಲುಗು ಮತ್ತು ಇತರ ದಕ್ಷಿಣ ಭಾರತದ ಭಾಷೆಗಳಲ್ಲದೆ ಹಿಂದಿ ಭಾಷೆಯೂ ಸೇರಿ ಸುಮಾರು 198 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಹಿಂದಿ ಭಾಷೆಯ ಮಿಲನ್ ಚಿತ್ರದಲ್ಲಿ ಅಭಿನಯಿಸಿ ಫಿಲ್ಮ್ಫೇರ್ ಪ್ರಶಸ್ತಿ ಪಡೆದುಕೊಂಡರು. ತೆಲುಗು ಕಲಾವಿದರ ಸಂಘವನ್ನು ಸ್ಥಾಪಿಸಿ ಆ ಮೂಲಕ ಸಮಾಜ ಸೇವೆ ಮಾಡಿದರು. 1980ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಜಮುನಾ 1989ರಲ್ಲಿ ರಾಜಮಂಡ್ರಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಆಯ್ಕೆಯಾದರು. ಅವರು 1991ರ ಚುನಾವಣೆಯಲ್ಲಿ ಪರಾಭವ ಕಂಡು ರಾಜಕೀಯ ತೊರೆದರು. ಪುನಃ ಅಟಲ್ ಬಿಹಾರಿ ವಾಜಪೇಯಿ ಅವರ ಅಧಿಕಾರಾವಧಿಯಲ್ಲಿ BJP ಪಕ್ಷದ ಪರವಾಗಿ ಪ್ರಚಾರ ಮಾಡಿದರು. ಜಮುನಾ 1965ರಲ್ಲಿ ಉಸ್ಮಾನಿಯಾ ವಿಶ್ವವಿದ್ಯಾಲಯದ ಪಾಣಿಶಾಸ್ತ್ರ ಪ್ರಾಧ್ಯಾಪಕ ಪ್ರೊಫೆಸರ್ ಜಲೂರಿ ರಮಣರಾವ್ ಅವರನ್ನು ವಿವಾಹವಾದರು. ಪತಿ ರಮಣರಾವ್ 2014ರಲ್ಲಿ 86ನೇ ವಯಸ್ಸಿನಲ್ಲಿ ನಿಧನರಾದರು. ಜಮುನಾ ಒಬ್ಬ ಮಗ ವಂಶಿ ಜಲೂರಿ ಮತ್ತು ಮಗಳು ಶಾವಂತಿ ಅವರನ್ನು ಹೊಂದಿದ್ದು ಹೈದರಾಬಾದ್ನಲ್ಲಿ ನೆಲೆಸಿದ್ದಾರೆ. ಪದ್ಮಭೂಷಣ ಸೇರಿದಂತೆ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಭೂ ಕೈಲಾಸ ಚಿತ್ರದ ಸಹಾಯಕ ನಿರ್ದೇಶಕ ಎಸ್ ರಾಮನಾಥನ್. ಭೂ ಕೈಲಾಸ ಚಿತ್ರದ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ ಎಸ್ ರಾಮನಾಥನ್ ಕನ್ನಡದ ಪ್ರಖ್ಯಾತ ನಟ ಎಸ್ ಶಿವರಾಮ್ ಅವರ ಹಿರಿಯ ಸಹೋದರ. 1929ರಲ್ಲಿ ಮದ್ರಾಸ್ ಪ್ರಾಂತ್ಯದಲ್ಲಿದ್ದ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಗಡಿಯಲ್ಲಿನ ಚೂಡಸಂದ್ರ ಎಂಬ ಹಳ್ಳಿಯಲ್ಲಿ ಜನಿಸಿದರು. ಬೆಂಗಳೂರಿನಲ್ಲಿ ಬೆಳೆದಿದ್ದ ಇವರಿಗೆ ಆರಂಭದಿಂದಲೂ ರಂಗಭೂಮಿಯ ನಂಟಿತ್ತು. ಭಾರತೀಯ ಚಲನಚಿತ್ರ ನಿರ್ದೇಶಕ ಮತ್ತು ನಿರ್ಮಾಪಕರಾಗಿ ಪ್ರಖ್ಯಾತರಾದ ರಾಮನಾಥನ್ 1951ರಿಂದ 1958ರವರೆಗೆ ಭಾರತೀಯ ಚಿತ್ರರಂಗದಲ್ಲಿ ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿ ಚಿತ್ರರಂಗದಲ್ಲಿ ಅನುಭವ ಹೊಂದಿದ್ದರು. ನಂತರ ಅವರು ಭಾರತೀಯ ಚಿತ್ರರಂಗದಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡಿದರು. ಮಲೇಷಿಯಾ ಭಾಷೆಯಲ್ಲಿ 10 ಚಿತ್ರಗಳನ್ನು ನಿರ್ದೇಶಿಸಿದರು. ಸೂಪರ್ ಸ್ಟಾರ್ ರಜನೀಕಾಂತ್ ಅವರ ಧರ್ಮದೊರೈ ಚಿತ್ರವನ್ನು ನಿರ್ಮಿಸಿದರು.
ಅವರ ಮದ್ರಾಸ್ ಟು ಪಾಂಡಿಚೇರಿ ಚಿತ್ರ ಹಿಂದಿಗೆ ಬಾಂಬೆ ಟು ಗೋವಾ ಹೆಸರಿನಲ್ಲಿ ರೀಮೇಕ್ ಆಗಿದೆ. ಆ ಚಿತ್ರದಲ್ಲಿ ಅಮಿತಾಭ್ ಬಚ್ಚನ್ ಅಭಿನಯಿಸಿದ್ದಾರೆ. ಅಮಿತಾಭ್ ಬಚ್ಚನ್ ಅಭಿನಯದ ಬಾಂಬೆ ಟು ಗೋವಾ, ಮಹಾನ್, ಗಿರಫ್ತಾರ್, ಜಮಾನತ್ ಚಿತ್ರಗಳನ್ನು ರಾಮನಾಥ್ ನಿರ್ದೇಶಿಸಿದ್ದಾರೆ. ರಾಮನಾಥನ್ ನಿರ್ಮಿಸಿದ್ದ ಗಿರಫ್ತಾರ್ ಚಿತ್ರದಲ್ಲಿ ಅಮಿತಾಭ್ ಜೊತೆ ರಜನಿಕಾಂತ್ ಹಾಗೂ ಕಮಲ ಹಾಸನ್ ಅವರು ಅಭಿನಯಿಸಿದ್ದಾರೆ. ಅವರ ನಿರ್ದೇಶನದ ಜಮಾನತ್ ಚಿತ್ರ ಬಿಡುಗಡೆ ಕಾಣಲಿಲ್ಲ. ರಾಮನಾಥ್ ಜೊತೆಗಿನ ಅಮಿತಾಭ್ ಅವರ ಕೊನೆಯ ಚಿತ್ರವಿದು. ಮಹಾನ್ ಚಿತ್ರದಲ್ಲಿ ಅಮಿತಾಭ್ ಬಚ್ಚನ್ ತ್ರಿಪಾತ್ರಾಭಿನಯ ಮಾಡಿದ್ದಾರೆ. ಭಾರತೀಯ ಚಿತ್ರರಂಗದಲ್ಲಿ ಸರ್ಜಿ ಎಂದೇ ರಾಮನಾಥನ್ ಗುರುತಿಸಿಕೊಂಡಿದ್ದರು. ಮುಂಬೈನಲ್ಲಿ ಅವರು ಇಳಿದುಕೊಳ್ಳುತ್ತಿದ್ದ ಶಾಲಿಮಾರ್ ಹೋಟೆಲ್ ದಕ್ಷಿಣದ ನಿರ್ಮಾಪಕರು, ನಿರ್ದೇಶಕರು ಹಾಗೂ ನಟರಿಗೆ ಆಶ್ರಯ ತಾಣವಾಗಿತ್ತು. ಅವರ ಬಳಿ ಚರ್ಚಿಸಲು, ಮಾತನಾಡಲು ಹೋದವರೆಲ್ಲ ಇದೇ ಹೋಟೆಲ್ನಲ್ಲಿ ಉಳಿದುಕೊಳ್ಳುತ್ತಿದ್ದರು. ಕನ್ನಡದ ಹಿರಿಯ ನಟ ಯಶ್ ಶಿವರಾಮ್ ಅವರ ಹಿರಿಯ ಸಹೋದರರಾದ ಇವರು ಪುಟ್ಟಣ್ಣ ಕಣಗಾಲ್ ಅವರಿಗೆ ಗೆಜ್ಜೆ ಪೂಜೆ ಚಿತ್ರ ನಿರ್ದೇಶಿಸಲು ಅವಕಾಶ ಮಾಡಿಕೊಟ್ಟರು. ತಮ್ಮ ಸಹೋದರ ಯಶ್ ಶಿವರಾಮ್ ಜೊತೆಗೂಡಿ ರಾಶಿ ಬ್ರದರ್ಸ್ ಚಿತ್ರ ನಿರ್ಮಾಣ ಸಂಸ್ಥೆಯನ್ನು ಸ್ಥಾಪಿಸಿ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಗೆಜ್ಜೆ ಪೂಜೆ, ಉಪಾಸನೆ, ರಾಜ್ಕುಮಾರ್ ಅಭಿನಯದ ನಾನೊಬ್ಬ ಕಳ್ಳ ಚಿತ್ರಗಳೇ ಅಲ್ಲದೆ ಡ್ರೈವರ್ ಹನುಮಂತು ಮತ್ತು ಬಹಳ ಚೆನ್ನಾಗಿದೆ ಚಿತ್ರಗಳನ್ನು ರಾಮನಾಥನ್ ಶಿವರಾಮ್ ನಿರ್ಮಾಣ ಮಾಡಿದರು. ರಾಮನಾಥನ್ ಅವರಿಗೆ ಇಬ್ಬರು ಪುತ್ರಿಯರು ಹಾಗೂ ಒಬ್ಬ ಪುತ್ರ. ಮಗ ಸುದೇಶ್ ಗ್ರಾಫಿಕ್ ಕಂಪೋಸರ್ ಆಗಿದ್ದು ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ರಾಮನಾಥನ್ 2013 ಜನವರಿ 9 ಚೆನ್ನೈನಲ್ಲಿ ನಿಧನರಾದರು.